ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ಕೆ ಟಿ ವಿ ಕನ್ನಡ. 2014ಕ್ಕಿಂತ ಹಿಂದೆ ಲಕ್ಷ ಕೋಟಿ ಬೆಲೆ ಬಾಳುವ 67,000 ಎಕರೆ ಸರ್ಕಾರಿ ಭೂಮಿ ಮಾಫಿಯಾ ಕೈಯಲ್ಲಿ ಇತ್ತು. ಆದರೆ ಯೋಗಿ ಸಿಎಂ ಆದ ನಂತರ ಆ ಭೂಮಿಯನ್ನೆಲ್ಲ ಏನು ಮಾಡುತ್ತಾರೆ? ಒಂದು ಕಾಲದಲ್ಲಿ ಅತ್ಯಾಚಾರಗಳಲ್ಲಿ ಉತ್ತರ ಪ್ರದೇಶ ಮೊದಲನೇ ಸ್ಥಾನದಲ್ಲಿ ಇತ್ತು. ಆದರೆ ಇವರು ಮುಖ್ಯಮಂತ್ರಿ ಆದ ನಂತರ ಅತ್ಯಾಚಾರಗಳು ಆಗದಂತೆ ಎಂತಹ ಕ್ರಮಗಳನ್ನು ಕೈಗೊಳ್ಳುತ್ತಾರೆ? ಈ ರೀತಿ ಯೋಗಿಯವರು ಉತ್ತರ ಪ್ರದೇಶಕ್ಕೆ ಮುಖ್ಯಮಂತ್ರಿ ಆದ ನಂತರ ಉತ್ತರ ಪ್ರದೇಶದಲ್ಲಿ ಆದ 10 ಬದಲಾವಣೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. 1972 ಜೂನ್ 5ರಂದು ಉತ್ತರಾಖಂಡ್ನ ಪಾಂಚೋರ್ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿ ಸಾವಿತ್ರಿ ದೇವಿ ಮತ್ತು ಆನಂದ್ ಸಿಂಗ್ ಅನ್ನೋ ದಂಪತಿಗಳಿಗೆ ಯೋಗಿ ಆದಿತ್ಯನಾಥ್ ಅವರು ಹುಟ್ಟುತ್ತಾರೆ. ಇವರ ನಿಜವಾದ ಹೆಸರು ಅಜಯ್ ಮೋಹನ್ ಸಿಂಗ್ ಬಿಸ್ಟ್. ಇವರ ತಂದೆ ಫಾರೆಸ್ಟ್ ಆಫೀಸರ್ ಆದ ಕಾರಣ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ಈ ರೀತಿ ಯೋಗಿಯವರು HNBG ಯೂನಿವರ್ಸಿಟಿಯಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಡಿಗ್ರಿಯನ್ನು ಪೂರ್ತಿ ಮಾಡ್ತಾರೆ. ಆನಂತರ ಸಿವಿಲ್ ಸರ್ವಿಸ್ಗೆ ಪ್ರಿಪೇರ್ ಆಗುವಂತ ತಂದೆ ಸಲಹೆ ಕೊಡ್ತಾರೆ. ಆದರೆ ಇವರು ಮಾತ್ರ ಆ ಸಮಯದಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿದ್ದ ರಾಮ ಮಂದಿರದ ಗಲಾಟೆ ಕಡೆ ಆಕರ್ಷಿತರಾಗ್ತಾರೆ. ಈ ರೀತಿ 21 ವರ್ಷ ವಯಸ್ಸಿನಲ್ಲಿ ಗೋರಖ್ನಾಥ್ನ ಮಠಾಧಿಪತಿಯಾದ ಅವೈದ್ಯನಾಥ್ ಅವರ ಹತ್ತಿರ ಶಿಷ್ಯರಾಗಿ ಸೇರ್ತಾರೆ. 4 ವರ್ಷಗಳ ಕಾಲ ಮಠಕ್ಕೆ ಸೇವೆ ಮಾಡಿದ ಇವರು ತನ್ನ ಜೀವನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಈ ರೀತಿ 25 ವರ್ಷ ವಯಸ್ಸಿನಲ್ಲೇ ಮದುವೆ ಕೂಡ ಮಾಡಿಕೊಳ್ಳದೆ ತನ್ನ ಕುಟುಂಬದಿಂದ ಸಂಬಂಧವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡುತ್ತಾರೆ. ಈ ರೀತಿ ಮುಂದಿನ ವರ್ಷವೇ ತನ್ನ ಗುರುವಿಗೆ ವಾರಸನಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಈ ರೀತಿ 1988ರಲ್ಲಿ ಗೋರಖ್ಪುರ್ ಕ್ಷೇತ್ರದಿಂದ ಮೊದಲನೇ ಬಾರಿ MPಯಾಗಿ ಪೋಟಿ ಮಾಡಿ 6,000 ಮೆಜಾರಿಟಿಯಿಂದ ಗೆಲುವನ್ನು ಸಾಧಿಸ್ತಾರೆ. ಈ ರೀತಿ MPಯಾಗಿ ಮುಂದುವರಿಯುತ್ತಲೇ ಹಿಂದೂ ಮತ ಸಂರಕ್ಷಣೆಗಾಗಿ ಹಿಂದೂ ಯುವ ವಾಹಿನಿ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡುತ್ತಾರೆ. ಈ ಒಂದು ಸಂಸ್ಥೆ ಮತವನ್ನು ಬದಲಾಯಿಸಿಕೊಂಡ 1,800 ಜನ ಹಿಂದೂಗಳನ್ನು ಗರ್ವಪಾಸಿ ಅನ್ನೋ ಹೆಸರಿನಿಂದ ಮತ್ತೆ ಹಿಂದೂಗಳಾಗಿ ಬದಲಾಯಿಸ್ತಾರೆ. ಈ ರೀತಿ ವಿವಿಧ ಮತ ಸಂಸ್ಥೆಗಳು ಹಿಂದೂ ಯುವ ವಾಹಿನಿ ನಮ್ಮ ಧರ್ಮಗಳ ಮೇಲೆ ಪ್ರತ್ಯಕ್ಷವಾಗಿ ದಾಳಿ ಮಾಡ್ತಿದೆ ಅಂತ, ಆದ್ದರಿಂದ ತಕ್ಷಣ ಈ ಸಂಸ್ಥೆಯನ್ನು ರದ್ದು ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾರೆ. ಇದರಿಂದ ಆಗಿನ ಸಮಯದಲ್ಲಿ ಅಧಿಕಾರದಲ್ಲಿ ಇದ್ದ ಸಮಾಜವಾದ ಪಾರ್ಟಿ ಮುಖ್ಯಮಂತ್ರಿಯಾದ ಮುಲಾಯಂ ಸಿಂಗ್ ಯಾದವ್ ಯೋಗಿ ಆದಿತ್ಯನಾಥ್ ಅವರನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಡ್ತಾರೆ. ನಿಜ ಹೇಳಬೇಕು ಅಂದರೆ ಈ ಅರೆಸ್ಟಿಂದೇ ಮಾಫಿಯಾದ ಕೈವಾಡ ಕೂಡ ಇದೆ. ಸರ್ಕಾರವನ್ನು ನಡೆಸುವುದು ಮುಖ್ಯಮಂತ್ರಿಯೇ ಆಗಿದ್ದರೂ ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂದರೂ ಮಾಫಿಯಾದ ಸಲಹೆಯನ್ನು ಕೇಳಬೇಕಾಗಿತ್ತು. ಇವರನ್ನು ಎದುರಿಸಲು ಪ್ರಯತ್ನ ಮಾಡಿದ್ರೆ ಎಂಥವರನ್ನಾದರೂ ಸರಿ ಇವರು ಬಿಡ್ತಿರಲಿಲ್ಲ. ಉದಾಹರಣೆಗೆ 1980ರಿಂದ 1988ರವರೆಗೆ, ಅಂದರೆ ಕೇವಲ 8 ವರ್ಷಗಳಲ್ಲಿ 8 ಜನ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ ಅಂದರೆ ಅಲ್ಲಿ ಮಾಫಿಯಾ ಪ್ರಭಾವ ಎಷ್ಟರ ಮಟ್ಟಿಗೆ ಇತ್ತು ಅಂತ ಇದರಿಂದ ಅರ್ಥ ಆಗುತ್ತೆ. ಇದನ್ನೆಲ್ಲ ಗಮನಿಸುತ್ತಿದ್ದ ಯೋಗಿ ಆದಿತ್ಯನಾಥ್ ತಮ್ಮ ರಾಜ್ಯ ಎಷ್ಟು ಭೀಕರವಾದ ಪರಿಸ್ಥಿತಿಯಲ್ಲಿದೆ ಅಂತ ಅರ್ಥ ಮಾಡಿಕೊಳ್ತಾರೆ. ಯಾವುದೇ ಸ್ವಾರ್ಥವಿಲ್ಲದೆ ಜನರಿಗೆ ಸೇವೆ ಮಾಡಲು ಬಂದ ತನ್ನ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಅರೆಸ್ಟ್ ಮಾಡ್ತಾರೆ. MPಯಾದ ನನ್ನ ಪರಿಸ್ಥಿತಿನೇ ಈ ರೀತಿ ಇದ್ದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತ ಅವರು ಕಣ್ಣೀರನ್ನು ಹಾಕ್ತಾರೆ. ಆದರೆ ಯಾವುದೋ ಒಂದು ದಿನ ಈ ಮಾಫಿಯಾವನ್ನು ನಾಶ ಮಾಡಿ ತನ್ನ ರಾಜ್ಯವನ್ನು ಅಭಿವೃದ್ಧಿಯತ್ತ ಮುನ್ನಡೆಸ್ತೀನಿ ಅಂತ ಪ್ರಮಾಣ ಕೂಡ ಮಾಡಿಕೊಳ್ತಾರೆ. ಈ ರೀತಿ 1998, 1999, 2004, 2009, 2014ರಲ್ಲಿ ಗೋರಖ್ಪುರ್ ಕ್ಷೇತ್ರದಿಂದ MPಯಾಗಿ ಗೆಲ್ಲುತ್ತಾ ಸೋಲಿಲ್ಲದ ಸರದಾರನಾಗಿ ಮೆರೆಯುತ್ತಾರೆ. ಆದರೆ 2014ರಲ್ಲಿ UPಯಲ್ಲಿ ನಡೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ BJP ಗೆಲ್ಲುತ್ತೆ. ಆ ಸಮಯದಲ್ಲಿ ಪಾರ್ಟಿಯನ್ನು ಸಮರ್ಥವಾಗಿ ನಡೆಸುವ ಸಾಮರ್ಥ್ಯ ಕೇವಲ ಯೋಗಿಯವರಿಗೆ ಮಾತ್ರ ಇದೆ ಅಂತ ಗುರುತಿಸಿ MLA ಆಗದಿದ್ದರೂ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ. ಆನಂತರ ಅವರು MLCಯಾಗಿ ಗೆಲ್ತಾರೆ. ಇವರು ಮುಖ್ಯಮಂತ್ರಿಯಾದ ತಕ್ಷಣ ತೆಗೆದುಕೊಂಡ ಕೆಲವು ಮುಖ್ಯವಾದ ನಿರ್ಧಾರಗಳನ್ನು ಈಗ ನಾವು ನೋಡೋಣ. ಅದರಲ್ಲಿ ಮೊದಲನೆಯದು ಗ್ಯಾಂಗ್ಸ್ಟರ್ಗಳ ನಾಶ. 2014ಕ್ಕಿಂತ ಹಿಂದೆ ಲಕ್ಷ ಕೋಟಿ ಬೆಲೆ ಬಾಳುವ 67,000 ಎಕರೆ ಸರ್ಕಾರಿ ಭೂಮಿ ಗ್ಯಾಂಗ್ಸ್ಟರ್ಗಳ ಕೈಯಲ್ಲಿ ಇತ್ತು. ಈ ಸರ್ಕಾರಿ ಆಸ್ತಿಯನ್ನು ಕಾಪಾಡಬೇಕು ಅಂತ ಯಾವುದೇ ಸರ್ಕಾರಿ ಅಧಿಕಾರಿ ಪ್ರಯತ್ನ ಮಾಡಿದರೂ ಮುಂದಿನ ದಿನವೇ ಅವರು ಟ್ರಾನ್ಸ್ಫರ್ ಆಗ್ತಿದ್ರು. ಅಷ್ಟೇ ಅಲ್ಲ, ತುಂಬ ಸಂದರ್ಭಗಳಲ್ಲಿ ಅವರು ಕಣ್ಮರೆ ಕೂಡ ಆಗ್ತಿದ್ರು. ಅಲ್ಲಿ ಜರ್ನಲಿಸ್ಟ್ಗಳ ಕೊಲೆ ಕೂಡ ತುಂಬ ಸಾಮಾನ್ಯವಾಗಿ ನಡೀತಿತ್ತು. ಇಲ್ಲಿ ನಮಗೆ ಭದ್ರತೆ ಇಲ್ಲ ಅಂತ ಆ ರಾಜ್ಯದ DGPನೇ ರಾಜೀನಾಮೆ ಮಾಡಿದ್ದಾರೆ ಅಂದರೆ ಅಲ್ಲಿನ ಪರಿಸ್ಥಿತಿ ಎಷ್ಟು ಭಯಾನಕವಾಗಿ ಇತ್ತು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಪರಿಸ್ಥಿತಿಗಳನ್ನು ಬದಲಾಯಿಸಲು ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ
ರಾಜ್ಯದಲ್ಲಿ ಖಾಲಿಯಾಗಿರುವ 1.5 ಲಕ್ಷ ಪೊಲೀಸ್ ಉದ್ಯೋಗಗಳನ್ನು ಭರ್ತಿ ಮಾಡುತ್ತಾರೆ. ಮಾಫಿಯಾವನ ನಾಶ ಮಾಡಲು ಪೊಲೀಸರಿಗೆ ಫುಲ್ ಪವರ್ಸನ್ನು ಕೊಡ್ತಾರೆ. ಇದರಿಂದ ಇದುವರೆಗೂ 10,000ಕ್ಕಿಂತ ಹೆಚ್ಚು ಗ್ಯಾಂಗ್ಸ್ಟರ್ಸನ್ನು ಎನ್ಕೌಂಟರ್ ಮಾಡಿದ್ದಾರೆ. 43,000 ಜನರನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟಿದ್ದಾರೆ. ಈ ಎನ್ಕೌಂಟರ್ಗೆ ಭಯ ಬಿದ್ದು ಆ ರಾಜ್ಯದಲ್ಲಿದ್ದ ರೌಡಿಗಳು ಪ್ರಾಣಭಯದಿಂದ ಪೊಲೀಸ್ ಸ್ಟೇಷನ್ನಲ್ಲಿ ಸೆರೆಂಡರ್ ಆಗ್ತಾರೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ಯೋಗಿ CM ಆಗೋದಕ್ಕಿಂತ ಮುಂಚೆ ಕೇವಲ ಗ್ರೇಟರ್ ನೋಯ್ಡಾದಲ್ಲಿ ಮಾತ್ರ 82 ಮಾಫಿಯಾ ಗ್ಯಾಂಗ್ಸ್ ಇತ್ತು. ಇವರು ಚಿಕ್ಕ ಚಿಕ್ಕ ಅಂಗಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರಿಗಳು, ರಾಜಕೀಯ ನಾಯಕರವರೆಗೆ ಎಲ್ಲರ ಹತ್ತಿರ ಹಣ ಕಲೆಕ್ಷನ್ ಮಾಡ್ತಿದ್ರು. ಕೊಡಲಿಲ್ಲ ಅಂದರೆ ಮರ್ಡರ್ ಕೂಡ ಮಾಡ್ತಿದ್ರು. ಆದರೆ ಈಗ ಇದೇ ನೋಯ್ಡಾದಲ್ಲಿ ಒಂದು ಮಾಫಿಯಾ ಗ್ಯಾಂಗ್ ಕೂಡ ಕಾಣಿಸ್ತಿಲ್ಲ. ಮಾಫಿಯಾ ಮೇಲೆ ಮಾಡುತ್ತಿರುವ ಇವರ ಹೋರಾಟವನ್ನು ನೋಡಿ ಮುಸ್ಲಿಂ ಯುವಕರು ಕೂಡ ಅವರ ಟ್ಯಾಟೂವನ್ನು ಅವರ ಎದೆ ಮೇಲೆ ಹಾಕ್ಕೊಳ್ತಿದ್ದಾರೆ. ಒಂದು ಕಾಲದಲ್ಲಿ ಉತ್ತರ ಪ್ರದೇಶ ಸಕ್ಕರೆ ಉತ್ಪಾದನೆಯಲ್ಲಿ ತುಂಬ ಮುಂದೆ ಇತ್ತು. ಆದ್ದರಿಂದ ಈ ರಾಜ್ಯವನ್ನು ಶುಗರ್ ಬೋಲ್ ಆಫ್ ಇಂಡಿಯಾ ಅಂತ ಕರೀತಿದ್ರು. ಆದರೆ ಮಾಯಾವತಿಯವರು ಮುಖ್ಯಮಂತ್ರಿಯಾಗಿ ಇರುವಾಗ 21 ಸಕ್ಕರೆ ಕಾರ್ಖಾನೆಗಳನ್ನು ತುಂಬ ಕಮ್ಮಿ ಬೆಲೆಗೆ ಖಾಸಗಿ ಕಂಪನಿಗಳಿಗೆ ಮಾರಿಬಿಡ್ತಾರೆ. ಕಬ್ಬಿನ ರೈತರಿಗೆ ಕೊಡಬೇಕಾದ ಹಣವನ್ನು 25 ವರ್ಷಗಳಿಂದ ಪೆಂಡಿಂಗ್ನಲ್ಲಿ ಇಡ್ತಾರೆ. ಇದರಿಂದ ತುಂಬ ಜನ ರೈತರು ವ್ಯವಸಾಯವನ್ನು ಬಿಟ್ಟು ನಗರ ಪ್ರದೇಶಗಳಿಗೆ ವಲಸೆ ಹೋಗಿಬಿಡ್ತಾರೆ. ಆದರೆ ಯೋಗಿಯವರು ಮುಖ್ಯಮಂತ್ರಿ ಆದ ಮೇಲೆ 30 ವರ್ಷಗಳಿಂದ ಮುಚ್ಚಲ್ಪಟ್ಟಿದ್ದ ರಾಮಲ್ಲಾ ಶುಗರ್ ಮಿಲ್ಲನ್ನು ಓಪನ್ ಮಾಡುವುದರ ಜೊತೆ ಮಾಯಾವತಿ ಮಾರಲ್ಪಟ್ಟಿದ್ದ 21 ಸಕ್ಕರೆ ಕಾರ್ಖಾನೆಗಳನ್ನು ಹಿಂದಕ್ಕೆ ಪಡೆದು ಮಾಯಾವತಿಯವರು ಮೋಸ ಮಾಡಿದ್ದಾರೆ ಅಂತ ಆರೋಪಣೆಗಳನ್ನು ಮಾಡಿ ಅವರ ಕೇಸನ್ನು CBIಗೆ ಒಪ್ಪಿಸ್ತಾರೆ. ಅದೇ ರೀತಿ ಸಕ್ಕರೆ ರೈತರಿಗೆ ಸಿಗಬೇಕಾದ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ತಾರೆ. ಇದರಿಂದ ವಲಸೆ ಹೋಗಿದ್ದ ರೈತರು ಮತ್ತೆ ವಾಪಸ್ ಬಂದು ಸಕ್ಕರೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಬದಲಾವಣೆ ಕೇವಲ ಕಬ್ಬಿನಲ್ಲಿ ಮಾತ್ರವಲ್ಲ, ಎಲ್ಲ ವ್ಯವಸಾಯದಲ್ಲೂ ಕಂಡುಬರುತ್ತೆ. ವುಮೆನ್ ಸೇಫ್ಟಿ. ನಮ್ಮ ದೇಶದಲ್ಲಿ ಅತ್ಯಾಚಾರಗಳಲ್ಲಿ ಉತ್ತರ ಪ್ರದೇಶ 1 ಸ್ಥಾನದಲ್ಲಿ ಇತ್ತು. ಈ ಅತ್ಯಾಚಾರಗಳು ಸಾಮಾನ್ಯವಾಗಿ ಮಹಿಳೆಯರು ಬೆಳಗ್ಗೆ ಮತ್ತು ಸಂಜೆ ಹೊರಗಡೆ ಹೋಗುವಾಗ ನಡೀತಿತ್ತು. ಇದರಿಂದ ಮಹಿಳೆಯರು ಹೊರಗಡೆ ಹೋಗದಂತೆ ಪ್ರತಿ ಮನೆಗೆ ಟಾಯ್ಲೆಟನ್ನು ಕಟ್ಟಿಸ್ತಾರೆ. ಇದರಿಂದ ಕ್ರಮವಾಗಿ ಅತ್ಯಾಚಾರ ಕಮ್ಮಿಯಾಗುತ್ತೆ. ಅದೇ ರೀತಿ ಯಾರಾದರೂ ಮಹಿಳೆಯರ ಮೇಲೆ ಕೆಟ್ಟ ಶಬ್ದಗಳಿಂದ ಅಥವಾ ಬಲವಂತ ಮಾಡುವ ಪ್ರಯತ್ನ ಮಾಡಿದ್ರೆ ಅವರು ಯಾವುದೇ ಭಯವಿಲ್ಲದೆ ಪೊಲೀಸ್ ಸ್ಟೇಷನ್ಗೆ ತಿಳಿಸಬಹುದು ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾರೆ. ಇದರಿಂದ ಹೆಣ್ಣು ಮಕ್ಕಳು ಯಾವುದೇ ಭಯವಿಲ್ಲದೆ ಯಾರಾದರೂ ತೊಂದರೆ ಕೊಡಲು ಬಂದರೆ ಅವರ ಮೇಲೆ ಧೈರ್ಯವಾಗಿ ಕಂಪ್ಲೇಂಟ್ ಮಾಡ್ತಾರೆ. ಇದರಿಂದ ಅತ್ಯಾಚಾರಗಳ ಸಂಖ್ಯೆ ಪೂರ್ತಿಯಾಗಿ ಕಮ್ಮಿ ಆಗ್ತಾ ಬರ್ತಿದೆ. ಟೂರಿಸಂ. ಉತ್ತರ ಪ್ರದೇಶದಲ್ಲಿ ಪ್ರವಾಸಿ ಸ್ಥಳಗಳು ತುಂಬ ಇದ್ದರೂ ಇಲ್ಲಿರುವ ದಂಧೆಕೋರರು ಮತ್ತು ರೌಡಿಗಳ ಭಯದಿಂದ ತುಂಬ ಜನ ಹೋಗ್ತಿರಲಿಲ್ಲ. ಆದರೆ ಯೋಗಿ CM ಆದ ನಂತರ ಈ ದಂಧೆಕೋರರನ್ನು ಪೂರ್ತಿಯಾಗಿ ನಾಶ ಮಾಡ್ತಾರೆ. ಅದೇ ರೀತಿ ಮುಚ್ಚಲ್ಪಟ್ಟಿದ್ದ 60 ದೇವಸ್ಥಾನಗಳನ್ನು ರೀಓಪನ್ ಮಾಡ್ತಾರೆ. 100 ವರ್ಷಗಳ ಹಿಂದೆ ದರೋಡೆಗೆ ಗುರಿಯಾದ ಅನ್ನಪೂರ್ಣೇಶ್ವರಿ ವಿಗ್ರಹವನ್ನು ಕಂಡುಹಿಡಿತಾರೆ. ಪುಣ್ಯಕ್ಷೇತ್ರಗಳ ಹತ್ತಿರ ಭದ್ರತೆಯನ್ನು ಕೊಡ್ತಾರೆ. ಇದರಿಂದ ಉತ್ತರ ಪ್ರದೇಶಕ್ಕೆ ಹೋಗುವ ಪ್ರವಾಸಿಗರ ಸಂಖ್ಯೆ ಕಳೆದ 10 ವರ್ಷಗಳಿಂದ 10 ಪಟ್ಟು ಜಾಸ್ತಿಯಾಗಿದೆ. ಇನ್ಫ್ರಾಸ್ಟ್ರಕ್ಚರ್. 2014ಕ್ಕಿಂತ ಹಿಂದೆ UPಯಲ್ಲಿ ಕೇವಲ 2 ಏರ್ಪೋರ್ಟ್ಸ್ ಮಾತ್ರ ಇತ್ತು. ಆದರೆ ಯೋಗಿ CM ಆದ ನಂತರ 18 ಏರ್ಪೋರ್ಟ್ ನಿರ್ಮಾಣಗಳಿಗೆ ಶಂಕುಸ್ಥಾಪನೆ ಮಾಡ್ತಾರೆ. ಇದರಲ್ಲಿ 9 ಏರ್ಪೋರ್ಟ್ಸ್ ಆಲ್ರೆಡಿ ಓಪನ್ ಆಗಿವೆ. ಅದೇ ರೀತಿ ಇವರು ಅತ್ಯಾಧುನಿಕ ಹೈವೇಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಈ ರೀತಿ ಒಳ್ಳೆ ರಸ್ತೆ ಇರೋದ್ರಿಂದ ಆ ರಾಜ್ಯದಲ್ಲಿ ಒಳ್ಳೆ ಬಿಸ್ನೆಸ್ ಕೂಡ ನಡೀತಿದೆ. ವಿದ್ಯುತ್. ಪ್ರಾರಂಭದಲ್ಲಿ ಉತ್ತರ ಪ್ರದೇಶದಲ್ಲಿ ತುಂಬ ಹಳ್ಳಿಗಳಿಗೆ ವಿದ್ಯುತ್ ಸಪ್ಲೈ ಇರಲಿಲ್ಲ. ಆದರೆ ಇವರು CM ಆದ ನಂತರ ತುಂಬ ಗ್ರಾಮಗಳಿಗೆ ವಿದ್ಯುತ್ತನ್ನು ಸಪ್ಲೈ ಮಾಡ್ತಿದ್ದಾರೆ. ಇನ್ವೆಸ್ಟ್ಮೆಂಟ್. ಒಂದು ಕಾಲದಲ್ಲಿ ಇದ್ದ ಗ್ಯಾಂಗ್ಸ್ಟರ್ಗೆ ಭಯ ಬಿದ್ದು ಯಾರೂ ಕೂಡ ಆ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡಲು ಹೋಗ್ತಿರಲಿಲ್ಲ. ಉದಾಹರಣೆಗೆ ಮಾಯಾವತಿ CM ಆಗಿದ್ದಾಗ 10,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾತ್ರ ಬರುತ್ತೆ. ಅಖಿಲೇಶ್ ಅವರು CM ಆಗಿದ್ದಾಗ 25,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾತ್ರ ಬರುತ್ತೆ. ಆದರೆ ಯೋಗಿಯವರು CM ಆದ ನಂತರ 190,000 ಕೋಟಿ ಇನ್ವೆಸ್ಟ್ಮೆಂಟ್ ಬರುತ್ತೆ. ಇದರಿಂದ ಅರ್ಥ ಆಗುತ್ತೆ ಇವರು ಗ್ಯಾಂಗ್ಸ್ಟರ್ಸನ್ನು ಯಾವ ರೀತಿ ನಾಶ ಮಾಡಿದ್ದಾರೆ ಅಂತ. ಈ ಇನ್ವೆಸ್ಟ್ಮೆಂಟ್ನಿಂದ ಆ ರಾಜ್ಯದಲ್ಲಿ ತುಂಬ ಕಾರ್ಖಾನೆಗಳು ಬರುತ್ತೆ, ತುಂಬ ಜನರಿಗೆ ಕೆಲಸ ಕೂಡ ಸಿಗುತ್ತೆ. ಎಜುಕೇಷನ್. ಪ್ರತಿ ಗೌರ್ನಮೆಂಟ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳ ಜೊತೆ ಟೀಚರ್ಸ್ಗೂ ಕೂಡ ಬಯೋಮೆಟ್ರಿಕ್ ವಿಧಾನವನ್ನು ಏರ್ಪಡಿಸಿ ನಕಲಿ ಅಟೆಂಡೆನ್ಸ್ಗೆ ಫುಲ್ ಸ್ಟಾಪ್ ಇಡ್ತಾರೆ. ಖಾಸಗಿ ಸ್ಕೂಲ್ಗಳಿಗೆ ಸಮಾನವಾಗಿ ಸರ್ಕಾರಿ ಶಾಲೆಗಳಲ್ಲೂ ಸಹ ಎಲ್ಲ ಸೌಕರ್ಯಗಳನ್ನು ಏರ್ಪಡಿಸ್ತಾರೆ. ಮೆಡಿಕಲ್. ಒಂದು ಕಾಲದಲ್ಲಿ ಅಲ್ಲಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಬೆಡ್ ಮೇಲೆ ಜನರು ಇದ್ದರೆ ಇನ್ನೊಂದು ಬೆಡ್ ಮೇಲೆ ನಾಯಿಗಳು ಇರ್ತಿತ್ತು.
ಆದರೆ ಯೋಗಿ ಸಿಎಂ ಆದ ನಂತರ ಹೊಸದಾಗಿ 30 ಮೆಡಿಕಲ್ ಕಾಲೇಜ್ಗಳನ್ನು ಓಪನ್ ಮಾಡಿ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ಸಮಾನವಾಗಿ ನಡೆಸುತ್ತಿದ್ದಾರೆ. ಈ ರೀತಿ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅವರ ಸಹಾಯದಿಂದ ಎಲ್ಲ ರಂಗದಲ್ಲೂ ಮುಂದೆ ಸಾಗ್ತಿದೆ. ಜನರಿಗೆ ಎಲ್ಲ ಸೌಕರ್ಯಗಳನ್ನು ಮಾಡ್ತಿದೆ. ಲ್ಯಾಂಡ್ ಆರ್ಡರನ್ನು ಕಂಟ್ರೋಲ್ ಮಾಡ್ತಿದೆ. ರೌಡಿ ಗೂಂಡಾಗಳನ್ನು ನೇರವಾಗಿ ಎನ್ಕೌಂಟರ್ ಮಾಡ್ತಿದೆ. ಬುಲ್ಡೋಜರ್ ಸಹಾಯದಿಂದ ಅವರ ಮನೆಗಳನ್ನು ನಾಶ ಮಾಡ್ತಿದೆ. ಇವರು ಬಂದ ನಂತರ ಭ್ರಷ್ಟಾಚಾರ ಕೂಡ ಕಮ್ಮಿಯಾಗಿದೆ. ಹೆಣ್ಣು ಮಕ್ಕಳಿಗೆ ತುಂಬ ಸೇಫ್ಟಿ ಬಂದಿದೆ. ಇದು ಫ್ರೆಂಡ್ಸ್, ಯೋಗಿ ಆದಿತ್ಯನಾಥ್ ಅವರಿಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಖಂಡಿತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.